ಮತ್ತಾಯ ಸುವಾರ್ತೆ ಎರಡನೇ ಅಧ್ಯಾಯ ಧ್ಯಾನ ಈ ಅಧ್ಯಾಯದಲ್ಲಿ ಇಪ್ಪತ್ತ ಮೂರು ವಾಕ್ಯಗಳು ಬರೆಯಲಾಗಿದೆ ಇಪ್ಪತ್ತ್ಮೂರು ವಾಕ್ಯಗಳಲ್ಲಿ ಬರೆಯಲ್ಪಟ್ಟಂಥ ವಿವರಣೆ ಏನೆಂದರೆ ಏಸು ಬೆತ್ಲೆ ಹುಟ್ಟುವಾಗ ಮೂಡನ ದೇಶದ ಜೋಯಿಸರು ಎರುಸಲೇಮಿಗೆ ಬಂದರು ಯಹರೋದನನ್ನು ಸಂಧಿಸಿದರು ಯಹೋದಿಯರ ರಾಜನಾಗಿ ಎನ್ಕ್ವೈರಿ ಮಾಡಿದರು ಯರೋದನು ಕ್ರಿಸ್ತನ ಹುಟ್ಟು ಎಲ್ಲಿ ಎಂದು ಆತನ ದೇಶದ ಶಾಸ್ತ್ರಿಗಳನ್ನು ಕರೆದು ಕೇಳಿದನು ಶಾಸ್ತ್ರಿಗಳು ವಿರೋಧನೆಗೆ ಹೇಳಿದರು ನಂತರ ಮೂಡನ ದೇಶಕ್ಕೆ ಜೋಯಿಸರು ಯಹೋದರ ರಾಜನಾಗೇ ಹುಟ್ಟಿದವನು ಎಲ್ಲಿ ಇದ್ದಾನೆ ಎಂದು ಕೇಳಿ ಆ ಮಗುವನ್ನು ಪೂಜಿಸುವ ಹಾಗೆ ನಮಗೆ ಸಮಾಚಾರ ತಿಳಿಸಿರಿ ಎಂದು ಕೇಳಿದರು ಅವರು ರಾಜ ಗ್ರಹದಿಂದ ಹೊರಗೆ ಬರುವುದಕ್ಕಿಂತ ಮುಂಚೆ ಹೊರಗೆ ಬಂದಾಗ ದೇವರ ನಕ್ಷತ್ರ ಮತ್ತೆ ಅವರಿಗೆ ಕಾಣಿಸಿತು ಆ ನಕ್ಷತ್ರದ ಸೂಚನೆ ಮೇರೆಗೆ ಪ್ರಯಾಣ ಮಾಡುತ್ತಾ ಪ್ರಭುವಿನ ಬಳಿಗೆ ಹೋಗಿ ದರ್ಶಿಸಿದರು ನಂತರ ದೇವರ ಮೇರೆಗೆ ದೇವರ ಚಿತ್ರದ ಮೇರೆಗೆ ಬೇರೆ ದಾರಿಯಿಂದ ಹೋದರು ಹಿರೋಧನನ್ನು ಹಿರೋಧನು ಶಿಶುಗಳನ್ನು ಸಾಯಿಸುತ್ತಿದ್ದಾನೆ ಎಂಬುದಾಗಿ ಯೋಸೆಫನ್ಗೆ ದೂತನು ತಿಳಿಸಿದನು ಐಗುಪ್ತ ದೇಶಕ್ಕೆ ಓಡಿ ಹೋದನು ಐಗುಪ್ತ ದೇಶದಿಂದ ಕರೆದು ದೇವರ ವಾಕ್ಯ ನೆರವೇರುವ ಹಾಗೆ ಅಲ್ಲಿಂದ ಏಸುವನ್ನು ಕರೆದನು ನಂತರ ಹಿರೋಧನು ತಿಳಿದ ಈ ಸಂಗತಿ ತಿಳಿದ ನಂತರ ಎರಡು ವರ್ಷದ ಒಳಗಿನ ಗಂಡು ಮಕ್ಕಳೆಲ್ಲರನ್ನು ಸಾಯಿಸುವುದಕ್ಕೆ ಆಜ್ಞಾಪಿಸಿದನು ಮಕ್ಕಳನ್ನು ಸಾಯಿಸುವುದಕ್ಕೆ ಎದುರು ನೋಡುವಂಥ ಅರಸನು ಸತ್ತು ಹೋದನು ಎಂಬುದಾಗಿ ಯೋಸೆಫನಿಗೆ ದೂತನು ಮಾತನಾಡಿ ಮತ್ತೆ ಆ ಮಗುವನ್ನು ತನ್ನ ದೇಶಕ್ಕೆ ಕರೆದುಕೊಂಡು ಬರುವುದು ಈ ಸಂಗತಿಗಳು ಬರೆಯಲಾಗಿದೆ ಮೊದಲನೇ ವಾಕ್ಯದಿಂದ ಓದೋಣ ಅರಸನಾದ ಯರೋದನ ದಿನಗಳಲ್ಲಿ ಯೂದಾಯ ಸೀಮೆಯ ಬೆತ್ಲೆ ಊರಿನಲ್ಲಿ ಏಸು ಹುಟ್ಟಿದಾಗ ಮೂಡನ ದೇಶದ ಜೋಯಿಸರು ಎರುಸಲೆಮಿಗೆ ಬಂದು ನೌ ಆಫ್ಟರ್ ಜೀಸಸ್ ವಾಸ್ ವಾಸ್ಬಾರ್ನ್ ಇನ್ ಬೆತ್ಲೆಮ್ ಆಫ್ ಜುಡಯಾ ಇನ್ ಡೇಸ್ ಆಫ್ ಎರೋದ್ ಕಿಂಗ್ ಬಿಹೋಲ್ಡ್ ವಾಯ್ಸ್ ಫ್ರಮ್ ್ ಟು ಈ ಮಾತುಗಳು ಬಹಳ ಜಾಗ್ರತೆಯಿಂದ ಪರಿಶೀಲಿಸುವಾಗ ಅದ್ಭುತವಾದ ವಿವರ ಕಾಣುತ್ತದೆ ಅದೇನೆಂದರೆ ನಾವು ಬಹಳ ಸಂದರ್ಭಗಳಲ್ಲಿ ಅತ್ಯಧಿಕವಾಗಿ ಯೇಸುಕ್ರಿಸ್ತ ಪ್ರಭುವನ್ನು ಬೇತ್ಲೆಹೇಮಿನಲ್ಲಿ ಇರುವುದಾಗಿ ಅವರು ತಿಳಿದುಕೊಂಡರು ಅಂತ ಅನ್ಕೊಳ್ತೇವೆ ಆದರೆ ಈ ವಾಕ್ಯದಲ್ಲಿ ಈಸು ಹುಟ್ಟಿದ ನಂತರ ಆಫ್ಟರ್ ಹನುಮಂತ ಮಾತುಗಳು ಇದೇ ಅಧ್ಯಾಯದಲ್ಲಿ ಇರೋದನು ತನ್ನ ದೇಶದಲ್ಲಿ ಎರಡು ವರ್ಷದ ಒಳಗಿನ ಮಕ್ಕಳನ್ನು ಸಾಯಿಸಬೇಕು ಅನ್ನುವಾಗ ಕಾಲ ವ್ಯತ್ಯಾಸವನ್ನು ನೋಡುವಾಗ ಖಚಿತವಾಗಿ ಬೇತ್ಲೆ ಹೇಮಿನಲ್ಲಿ ಏಸು ಯೇಸುವಿನ ತಾಯಿ ಮರಿಯಳು ಮತ್ತು ಆಕೆಯ ಗಂಡ ಯೋಸೆಫನು ಯೋಸೆಫನ ಜನನ ಸಂದರ್ಭದಲ್ಲಿ ಅಲ್ಲಿ ಇದ್ದಾಗ ಜೋಯಿಸರು ಬಂದರು ಅನ್ನುವಂಥದ್ದು ಅಲ್ಲ ಎರಡು ವರ್ಷಗಳು ಹಿಡಿದಿದೆ ಅಂತ ನಾವು ನೋಡುತ್ತೇವೆ ಈ ವಿವರ ನಾವು ನೋಡಬೇಕು ಆದುದರಿಂದ ದೇವರ ವಾಕ್ಯವನ್ನು ನಾವು ಗಮನಿಸುತ್ತಾ ಇರುವಾಗ ನಮಗೆ ಅರ್ಥವಾಗುವಂಥ ವಿಷಯ ಏನೆಂದರೆ ಜ್ಞಾನಿಗಳು ಅವರು ಮೂಡನ ದೇಶದ ಅಲ್ಲಿ ಉದಯಿಸಿದ ನಕ್ಷತ್ರವನ್ನು ಹಿಂಬಾಲಿಸುತ್ತಾ ಬರುವುದಕ್ಕೆ ಎರಡು ವರ್ಷ ಕಾಲ ಆಯಿತು ಅದರ ನಂತರವೇ ಎರಡು ವರ್ಷಗಳ ಮಗುವಿನ ಸಾಯಿಸಬೇಕು ಅನ್ನುವಾಗ ಆ ಸಮಯದಲ್ಲಿ ಐಗುಪ್ತ ದೇಶಕ್ಕೆ ಹೋದರು ನಂತರ ಐಗುಪ್ತ ದೇಶದಲ್ಲಿ ಪ್ರವ್ಯುಪೀನ ತಾಯಿಯಾದ ಮರೆಯಳು ಮತ್ತು ಯೋಸೆಫನು ಅವರು ಹಿರೋಧನು ಮರಣಿಸುವವರೆಗೂ ಇದ್ದಾರೆ ನಂತರವೇ ಅಲ್ಲಿಂದ ಹೊರಟು ಬಂದರು ಎಂಬುದಾಗಿ ನಾವು ನೋಡುತ್ತೇವೆ ಮೊದಲನೇ ವಾಕ್ಯದಿಂದ ನೋಡೋಣ ಅರಸನಾದ ಹಿರೋನ ದಿನಗಳಲ್ಲಿ ಅರಸನಾದ ಹೆರೋದನ ದಿನಗಳಲ್ಲಿ ಯೂದಾಯ ಸೀಮೆಯ ಬೆತ್ಲೆ ಎಂಬ ಊರಲ್ಲಿ ಬೆತ್ಲೆ ಹೆಂ ಅನ್ನುವಂಥ ಊರು ಇರುಸೊಲೆಮಿಗೆ ಬಹಳ ಸಮೀಪವಾಗಿ ಇದೆ ಏಟ್ ಮೈಲ್ಸ್ ಎಂಟು ಮೈಲುಗಳ ಒಳಗೆ ಇದೆ ಅಷ್ಟು ಸಮೀಪವಾಗಿ ಇರುವ ಆ ಚಿಕ್ಕ ಗ್ರಾಮ ಆ ಗ್ರಾಮದಲ್ಲಿ ಏಸು ಹುಟ್ಟಿದನು ನೀವು ಗಮನಿಸುವಾಗ ಯೋಸೆಫ ಮರಿಯಳು ನಿಶ್ಚಯ ಆದಾಗ ನಜರೇತಿನಲ್ಲಿ ಇದ್ದಾರೆ ಗಬ್ಬ್ರಿಯಲ ದೂತ ಮರಿಯಳಿಗೆ ದರ್ಶನ ಕೊಟ್ಟ ಕಾಲದಲ್ಲಿ ನಜರೇತಿನಲ್ಲೇ ಇದ್ದಾರೆ ನಜರೇತ್ ಗಲೀಲಾಯದಲ್ಲಿ ಇದೆ ನಜರೇತ್ ಗಲೀಲಾಯದಲ್ಲಿ ಇದೆ ಬೆತ್ಲೆಹೆಮ್ ಯೂದಾಯದಲ್ಲಿ ಇದೆ ಎರಡು ಬೇರೆ ಬೇರೆ ಜಿಲ್ಲೆಗಳು ಬೇರೆ ಬೇರೆ ಪ್ರದೇಶಗಳು ಎರಡರ ಮಧ್ಯದಲ್ಲಿ ಎಂಟು ಮೈಲಿಗಳ ದೂರ ಇದೆ ನಜರೇತಿನಲ್ಲಿ ಇರುವ ಮರಿಯಳು ವಾಕ್ಯ ನೆರವೇರುವ ಹಾಗೆ ಬೇತ್ಲೆ ಹೆಮಿಗೆ ಬರಬೇಕು ಅದಕ್ಕೆ ಲೋಕಸುವಾರ್ತೆ ಎರಡನೇ ಅಧ್ಯಾಯ ನೋಡುವಾಗ ಅವುಸ್ತನ ಆಜ್ಞೆ ಮೇರೆಗೆ ಜನಸಂಖ್ಯೆ ಬರೆಸಲ್ಪಡಬೇಕು ಅನ್ನುವಂಥ ಆಜ್ಞೆ ಬಂತು ಆಜ್ಞೆ ಮೇರೆಗೆ ಯೋಸೇಫನು ತನ್ನ ಸ್ವಂತ ಊರಾದ ಬೇತ್ಲೆಹೆಮಿಗೆ ಬಂದನು ದಾವೀದ ಕುಮಾರ ಯೋಸೆಫ ಎಂದು ಕರೆದನಲ್ವಾ ದಾವೀದನವರು ಬೇತ್ಲೆಹೆಮ್ ಯೋಸೆಫನು ಯೋಸೇಫನು ಸಂಬಂಧಪಟ್ಟವನು ತನ್ನ ಹೆಂಡತಿ ಹೆಸರು ತನ್ನ ಹೆಸರು ಬರೆಸಬೇಕು ಅದಕ್ಕೆ ಚಕ್ರವರ್ತಿಯ ಆಜ್ಞೆ ಮೇರೆಗೆ ಬೇತ್ಲೆಹೆಮಿಗೆ ಬಂದನು ಚಕ್ರವರ್ತಿಯ ಆಜ್ಞೆ ಆನೆಶುಮಾರಿ ಮಾಡುವ ಆಜ್ಞೆ ಪ್ರಭುವಿನ ಕುರಿತಾಗಿ ಮೀಕಾ ಐದನೇ ದೇಯ ಎರಡನೇ ವಾಕ್ಯದಲ್ಲಿ ಬೇತ್ಲೆಹೆಮ್ ಇಫ್ರಾತ ಯಹೂದ ಗ್ರಾಂತ ಪ್ರಾಂತ್ಯಗಳಲ್ಲಿರುವಂಥ ಸಣ್ಣವರು ಇಸ್ರೇಲ್ ರಾಜನು ಇಸ್ರೇಲನನ್ನು ಆಳುವವನು ನಿನ್ನಿಂದಲೇ ಬರುವನು ಏಸು ಹುಟ್ಟುವ ಐನೂರ ಐವತ್ತು ವರ್ಷಗಳ ಹಿಂದೆನೇ ಮೀಕ ಪ್ರವಾದಿ ಹೇಳಿದ್ದಾನೆ ಅದಕ್ಕೆ ಮೂಡನ ದೇಶದಿಂದ ಬಂದಂಥ ಜೋಯಿಸರು ಸಾಧಾರಣವಾಗಿ ಅಂದುಕೊಳ್ಳುತ್ತವೆ ಮೂರು ಒಂದು ಮೂರು ಜ್ಞಾನಿಗಳಂತ ಇಲ್ಲ ಜೋಯಿಸರ್ ಅಂತ ಹೇಳಿದೆ ಜೋಯಿಸರು ಮೂಡನ ದೇಶಕ್ಕೆ ಬಂದಿದ್ದಾರೆ ಮೂಡನ ದೇಶದ ಜೋಯಿಸರಂತ ವಾಕ್ಯ ಹೇಳುತ್ತದೆ ಇದು ನಾವು ತಿಳಿಯಬೇಕು ಅವರ ಪರಿವಾರದಿಂದ ಅವರು ಬಂದರು ಅವರು ತಂದ ವಸ್ತುಗಳು ಮೂವರು ಬಂದ ಅಜೋಯಿಸರು ಮೂವರಲ್ಲ ಅತ್ಯಧಿಕವಾದ ದೂರದಿಂದ ಬಂದಿದ್ದಾರೆ ಸಾವಿರಾರು ಕಿಲೋಮೀಟರ್ಗಳ ದೂರದಿಂದ ಬಂದಿದ್ದಾರೆ ನೋಡುವಾಗ ದೇವರ ವಾಕ್ಯದಲ್ಲಿ ಯೇಸು ಹುಟ್ಟಿದ ನಂತರ ಮೂಡನ ದೇಶದ ನಕ್ಷತ್ರ ಉದಯಿಸಿತು ಆತನ ನಕ್ಷತ್ರ ಆತನ ಬಳಿಗೆ ಪ್ರಯಾಣವನ್ನು ಪ್ರಾರಂಭಿಸಿದೆ ಅದು ಮೂಡನ ದೇಶದಲ್ಲಿರುವಂಥ ಜ್ಞಾನಿಗಳು ನಕ್ಷತ್ರದ ಬೆಳಕನ್ನು ನೋಡಿ ಬಹಳ ಆಶ್ಚರ್ಯಪಟ್ಟರು ರಕ್ಷಕನು ಹುಟ್ಟಿದ ನಂತರ ಪ್ರಯಾಣ ಪ್ರಾರಂಭಿಸಿದರು ಕಾಂಡದಲ್ಲಿ ನಮಗೆ ಅರಣ್ಯ ಕಾಂಡದಲ್ಲಿ ನಮಗೆ ನೆನಪಾಗುತ್ತೆ ಯಾಕೋಬ ಪ್ರಾಯದವನು ಹುಟ್ಟುವನು ಉದಯಿಸುವನು ಇಸ್ರೇಲ್ ದೇಶದಲ್ಲಿ ಇಸ್ರೇಲ್ ಪ್ರಜೆಗಳಿಗೋಸ್ಕರ ಯಹೂದಿಯರಿಗೋಸ್ಕರ ಯಾಕೋಬ ನಕ್ಷತ್ರ ಪ್ರಾಯನ ಹುಟ್ಟುವನು ಅಂತ ವಾಕ್ಯದ ಪ್ರಕಾರ ಏಸು ಕ್ರಿಸ್ತನು ಜನ್ಮಿಸುವನು ಎಂಬ ವಾಕ್ಯವನ್ನು ತಿಳಿದವರಾಗಿ ಆ ಜಯಸರು ನಕ್ಷತ್ರವನ್ನು ಹಿಂಬಾಲಿಸಿಕೊಂಡು ಬರುತ್ತಿದ್ದಾರೆ ರಾಜರ ಬಳಿಗೆ ಬಂದಾಗ ಒಳಗೆ ಹೋದ ನಂತರ ಯಹೂದಿಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡನ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳೋದಕ್ಕೆ ಬಂದೆವು ಅಂದರು ಯಹೂದರ ರಾಜನಾಗಿ ಹುಟ್ಟಿದವನು ಅಂದರೆ ಮಗು ಮನುಷ್ಯರನ್ನು ಪೂಜಿಸುವುದೇನು ಇದು ಪ್ರಶ್ನೆ ಪ್ರತಿಯೊಬ್ಬರಿಗೂ ಉದಯಿಸುತ್ತದೆ ನಾವು ಆತನನ್ನು ಅಡ್ಡಬೀಳುವುದಕ್ಕೆ ಬಂದೆವು ರಾಜನಾಗಿ ಹುಟ್ಟಿದವನನ್ನು ಆರಾಧಿಸುವುದು ಯಾರು ಸರ್ವಲೋಕದ ಅಧಿಪತಿ ವಿಷಯ ಗ್ರಂಥ ಒಂಬತ್ತನೇ ಹದಿ ಆರನೇ ವಾಕ್ಯ ಒಂದು ಮಗು ಹುಟ್ಟಿದೆ ಹೊರದ ಮಗನು ಹುಟ್ಟಿದನು ಆತನ ಭುಜದ ಮೇಲೆ ರಾಜ್ಯ ಬಲವಿರುವುದು ಆಲೋಚನಾಕರ್ತ ಪರಾಕ್ರಮಿಯಾದ ದೇವರು ಸಮಾಧಾನದ ಪ್ರಭು ನಿತ್ಯನಾದ ತಂದೆ ಅದ್ಭುತ ಸ್ವರೂಪನು ಎಂಬುವಂಥ ಹೆಸರುಗಳು ಎಂಬುದಾಗಿ ಎಷ್ಟೇ ಒಂಬತ್ತು ಆರರಲ್ಲಿ ಬರೆಯಲಾಗಿದೆ ಸಮಾಧಾನದ ಅಧಿಪತಿ ಆ ದೇವರು ನರನಾಗಿ ಶಿಶುವಾಗಿ ಬಂದನು ಅದಕ್ಕೆ ಆತನನ್ನು ಅಡ್ಡಬೀಳುವುದಕ್ಕೆ ಬಂದೆವು ಈ ಸಂಗತಿ ಅರಸನಾದ ಹೆರೋಧನ ಅವನು ಕೂಡ ಇರುಸಲ್ಲೇಮಿನವರೆಲ್ಲರೂ ಕೇಳಿದಾಗ ಕಳವಳಪಟ್ಟರು ಸಂತೋಷಪಟ್ಟರು ಎಂಬುದಾಗಿ ಬರೆಯಲಿಲ್ಲ ಕಳವಳಪಟ್ಟರು ಯಾಕೆ ಕಳವಳ ಯಹೂದರಿಗೆ ರಾಜನಾಗಿ ಇದ್ದಾನೆ ಹೆರೋದನ ಇರುವಾಗ ಹೆರೋದನ ಸ್ಥಾನದಲ್ಲಿ ಯಾವ ಒಂದು ಮಗು ಹುಟ್ಟುವ ಯಹೂದರ ರಾಜನು ಎಂಬುದಾಗಿ ಕೇಳಿದಾಗ ಅವನು ಕಳವಳಪಟ್ಟನು ಏನು ಯಹೋದರ ರಾಜನು ಅನ್ನುತ್ತಿದ್ದಾನೆ ಯಾರು ಅಂಥ ಮಗುವನ್ನು ಹೆರಲಿಲ್ಲವಲ್ಲ ಬೇಗನೆ ಒಂದು ಕಳವಳ ಅವನಿಗೆ ಬಂತು ಅವನು ತನ್ನ ರಾಜ್ಯಕ್ಕೆ ಕೇಡು ಬರುತ್ತದೆ ಅನ್ನುವಂಥ ಭಯ ಅವನಿಗೆ ಉಂಟಾಯಿತು ಎರುಸಲಂ ದೇಶವೆಲ್ಲ ಪಟ್ಟಣವೆಲ್ಲ ಕಳವಳ ಪಟ್ಟರು ಬಂದಂಥ ಜೋಯಿಸರು ಹೇಳಿದ ಮಾತುಗಳನ್ನು ಕೇಳಿ ಅವರೆಲ್ಲರೂ ಕಳವಳ ಪಟ್ಟರು ಅವನು ಯಹೂದಿರ ಎಲ್ಲ ಮಹಾಯಾಜಕರನ್ನು ಶಾಸ್ತ್ರಿಗಳನ್ನು ಕುಡಿಸಿ ಅವನು ಸ್ವಲ್ಪ ಜನರನ್ನಲ್ಲ ಎಲ್ಲರನ್ನೂ ಕುಡಿಸಿದನು ಮಹಾಯಾಜಕರು ಯಾರು ಪ್ರತಿ ವರ್ಷ ಪ್ರಜೆಗಳ ಪಕ್ಷವಾಗಿ ದೇವರ ಬಳಿಗೆ ಹೋಗಿ ಪ್ರಾಶಿತ ಬಲಿಯನ್ನು ನೆರವೇರಿಸುವಾದರೂ ಮಹಾಯಾಜಕರು ಮಹಾಯಾಜಕರು ಅಗ್ರೋನನ ಸಂತಾನದಲ್ಲಿ ಎಲಿಯಾಚರಣಾ ಕುಟುಂಬದಲ್ಲಿ ಯೇಸು ಕ್ರಿಸ್ತನವರೆಗೂ ಒಂದೇ ಕುಟುಂಬದಿಂದ ಪ್ರಧಾನ ಮಹಾಯಾಜಕರು ಬಂದರು ಎಲಿಯಾಜರನ ಸಂತಾನದಿಂದ ಮಹಾಯಾಜಕರು ಬಂದರು ಮಹಾಯಾಜಕರು ಖಚಿತವಾಗಿ ದೇವರ ಕುರಿತಾದ ಸಮಾಚಾರ ತಿಳಿದವರು ಅದಕ್ಕೆ ಕರೆಸುತ್ತಿದ್ದಾನೆ ಮಹಾಯಾಜಕರನ್ನು ಮತ್ತು ಆ ದೇಶದಲ್ಲಿರುವ ಶಾಸ್ತ್ರಿಗಳನ್ನು ಕೂಡಿಸಿದನು ಎಲ್ಲರನ್ನೂ ಕೂಡಿಸಿದನು ಮೂಢನ ದೇಶದಿಂದ ಬಂದಂಥ ಜೋಯಿಸರು ಕೇಳಿದ ಆ ಪ್ರಶ್ನೆ ಕುರಿತಾಗಿ ಅವರ ಬಳಿಯಲ್ಲಿ ಕೇಳುತ್ತಿದ್ದಾನೆ ಕ್ರಿಸ್ತನು ಹುಟ್ಟಬೇಕಾದದ್ದು ಎಲ್ಲಿ ಎಂದು ಅವರನ್ನು ಕೇಳಿದನು ಅವರು ಅವನಿಗೆ ಯುದಾಯದ ಬೆತ್ಲೆ ಹೆಮ್ಮಿನಲ್ಲಿಯೇ ಯುದಾಯದ ಬೆತ್ಲೆ ವೆರಿ ಕಾನ್ಫಿಡೆಂಟ್ ಬಹಳ ಸ್ಪಷ್ಟವಾಗಿ ಸ್ಥಿರವಾಗಿ ಅವರು ಹೇಳುತ್ತಿದ್ದಾರೆ ಏನಂತ ಉದಾಯದ ಬೆತ್ಲೆ ಎಂಟು ಮೈಲಿಗಳ ಅಂತರದಲ್ಲಿ ಇದೆ ಬಹಳ ಸಣ್ಣ ಗ್ರಾಮ ಬಹಳ ಸಣ್ಣ ಗ್ರಾಮ ಅದು ಚಿಕ್ಕ ಗ್ರಾಮ ಈಗ ವೈಶಾಲ್ಯತೆಯಲ್ಲಿ ಸಣ್ಣ ಗ್ರಾಮ ಪ್ರಭು ಹುಟ್ಟಿದ ಪ್ರಾಂತಕ್ಕೆ ವಿಚಾರಣೆ ಮಾಡುವುದಕ್ಕಾಗಿ ಕಳಿಸುವಾಗ ಬಹಳ ಚಿಕ್ಕ ಅಂತರದಲ್ಲಿ ಇರುವಂಥ ಸ್ಥಳ ಬೆತ್ಲೆ ಮತ್ತೊಂದು ಯುವಚನ ವಚನ ಯಹೂದ ಸೀಮೆ ಬೆತ್ಲೆ ಯಹೂದ ಮುಖ್ಯ ಪಟ್ಟಣಗಳಲ್ಲಿ ನೀನು ಎಷ್ಟು ಮಾತ್ರವೂ ಸಣ್ಣದಲ್ಲ ಒಬ್ಬ ಅಧಿಪತಿ ನಿನ್ನೊಳಗಿಂದಲೇ ಹೊರಡುವನು ಆತನು ತನ್ನ ಪ್ರಜೆಯಾದ ಇಸ್ರೇಲನ್ನು ಆಳತಕ್ಕವನು ಎಂಬುದಾಗಿ ಪ್ರವಾದಿ ಮುಖಾಂತರ ಬರೆದಿದೆ ಏನು ಬೇಸಿಕ್ ಏನು ನಂಬಿಕೆ ಬೇತ್ಲೆ ಹುಟ್ಟುವನು ಅನ್ನುವಂಥ ಪ್ರವಾದನೆ ನಂಬಿಕೆಗೆ ಆಧಾರ ಏಸು ಕ್ರಿಸ್ತ ಪ್ರಭುವೇ ದೇವರ ಅನ್ನುವುದಕ್ಕೆ ಅತ್ಯಧಿಕವಾದ ಆಧಾರವೆಲ್ಲವೂ ಹಳೆ ಒಣಬೇಡಿಕೆಯಲ್ಲಿ ಬರೆಯಲ್ಪಟ್ಟಿದೆ ಆ ಪ್ರವಾದನೆಗಳ ಸಾರವೇ ಆ ಯೇಸು ಕ್ರಿಸ್ತನು ಇರೋಧನು ಆ ಜ್ಞಾನಿಗಳನ್ನು ರಹಸ್ಯವಾಗಿ ಕರೆಸಿದನು ಆ ನಕ್ಷತ್ರವು ಕಾಣಿಸಿದ ಕಾಲವನ್ನು ಅವರ ಕಡೆಯಿಂದ ಚೆನ್ನಾಗಿ ತಿಳ್ಕೊಂಡನು ಯಾಕಂದರೆ ಆಗಲೇ ಎರಡು ವರ್ಷ ಆಗಿದೆ ಸ್ಪಷ್ಟವಾಗಿ ಆ ಕಾಲವನ್ನು ತಿಳಿದುಕೊಳ್ತಾ ಇದ್ದಾನೆ ಯಾವಾಗ ನೀವು ಪ್ರಯಾಣ ಮಾಡಿದರೆ ಎಷ್ಟು ದೂರ ಬಂದಿದ್ದೀರಾ ಸುಮಾರು ಎಂಟು ನೂರು ವರ್ಷ ಎಂಟು ನೂರು ಕಿಲೋಮೀಟರ್ಗಳಷ್ಟು ದೂರದಿಂದ ಇದ್ದಾರೆ ಎಷ್ಟೋ ಸಮಯ ಹಿಡಿದಿದೆ ನೀವು ಹೋಗಿ ಮಗುವಿನ ವಿಷಯವಾಗಿ ಜಾಗ್ರತೆಯಿಂದ ತಿಳಿದುಕೊಳ್ಳ್ರಿ ನಾನು ಬಂದು ಅದಕ್ಕೆ ಅಡ್ಡ ಬೀಳುವ ಹಾಗೆ ನನಗೂ ತಿಳಿಸಿರಿ ಎಂದು ಹೇಳಿ ಅವರನ್ನು ಬೇತ್ಲೆ ಹೇಮಿಗೆ ಕಳುಹಿಸಿದನು ಬೇತ್ಲೆ ಹೇಮಿನಲ್ಲಿ ಏಸು ಹುಟ್ಟುವನು ಎಂದು ಹೇಳುವುದರಿಂದ ಅಲ್ಲಿಗೆ ಹೋಗ್ರಿ ಅಲ್ಲಿ ವಿಚಾರಣೆ ಮಾಡಿರಿ ಆ ಮಗು ಎಲ್ಲಿದೆ ಅಂತ ತಿಳಿದ ನಂತರ ನನಗೂ ಹೇಳಿರಿ ಆಗ ನಾನು ಬಂದು ಆರಾಧನೆ ಮಾಡುತ್ತೇನೆ ನಾನು ಅಡ್ಡ ಬೀಳುತ್ತೇನೆ ಅನ್ನುವಂಥ ಮಾತು ಕಪಟದ ಮಾತು ಅವರು ಹೋಗುವಾಗ ಮೂಡನ ದೇಶದಲ್ಲಿ ಕಂಡ ನಕ್ಷತ್ರವು ಅವರ ಮುಂದೆ ಮುಂದೆ ನಡೆದು ಕೂಸು ಇದ್ದ ಸ್ಥಳದ ಮೇಲೆ ಬಂದು ನಿಂತಿತು ಅವರು ನಕ್ಷತ್ರವನ್ನು ಕಂಡು ಅತ್ಯಂತ ಸಂತೋಷಪಟ್ಟರು ನಕ್ಷತ್ರವು ಸಾಧಾರಣವಾದ ನಕ್ಷತ್ರ ಅಲ್ಲ ಸ್ಪೆಷಲ್ ನಕ್ಷತ್ರ ಪ್ರತ್ಯೇಕವಾದ ಕೆಲಸದ ಮೇರೆಗೆ ದೇವರಿಂದ ಕಳಿಸಲ್ಪಟ್ಟಂಥ ನಕ್ಷತ್ರ ಸಾಧಾರಣವಾದ ಸೃಷ್ಟಿಯಾದ ನಕ್ಷತ್ರ ಅಲ್ಲ ಈ ಪ್ರತ್ಯೇಕವಾದ ಈ ನಕ್ಷತ್ರ ಜೋಯಿಸರನ್ನು ಆಕರ್ಷಿಸಿದ ನಕ್ಷತ್ರ ಜೋಯಿಸರನ್ನು ನಡೆಸಿದ ನಕ್ಷತ್ರ ಜೋಯಿಸರನ್ನು ಸಂತೋಷಿಸುವಂತೆ ಮಾಡಿದ ನಕ್ಷತ್ರ ಜೋಯಿಸರನ್ನು ಯೇಸುವಿನ ಬಳಿಗೆ ಸೇರಿಸಿದ ನಕ್ಷತ್ರ ಜೋಯಿಸರು ಆ ಮನೆಯೊಳಕ್ಕೆ ಹೋಗಿ ಆ ಕೂಸನ್ನು ಅದರ ತಾಯಿಯಾದ ಮರಿಯಳ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಗಂಟುಗಳನ್ನು ಬಿಚ್ಚಿ ಅದಕ್ಕೆ ಚಿನ್ನ ಧೂಪ ರಕ್ತ ಬೋಳಗಳನ್ನು ಕಾಣಿಕೆಯಾಗಿ ಕೊಟ್ಟರು ಈ ನಕ್ಷತ್ರ ಏಸು ಇರುವಂಥ ಮನೆಯ ಮೇಲೆ ನಿಂತಿತು ಆದುದರಿಂದ ಈ ನಕ್ಷತ್ರದಿಂದ ಅನೇಕ ವಿಷಯಗಳು ನಾವು ಕಲಿಯಬಹುದು ದಾನಿಯಲ ಗ್ರಂಥ ನೆರಡನೇ ಅಧ್ಯಾಯದಲ್ಲಿ ಅನೇಕರನ್ನು ನೀತಿ ಮಾರ್ಗದಲ್ಲಿ ನಡೆಸುವ ಅವರು ನಕ್ಷತ್ರಗಳ ಹಾಗೆ ಪ್ರಕಾಶಿಸುವರು ಎಂದು ಬರೆದಿದೆ ಈ ನಕ್ಷತ್ರ ನೀತಿ ಮಾರ್ಗವಾದ ಯೇಸುವಿನ ಬಳಿಗೆ ಅವರನ್ನು ನಡೆಸಿತು ಆದುದರಿಂದ ಈ ನಕ್ಷತ್ರ ಯೇಸುವಿನ ನಕ್ಷತ್ರ ಈ ನಕ್ಷತ್ರ ಆತನ ನಕ್ಷತ್ರ ಇಸ್ ಸ್ಟಾರ್ ಇಟ್ ಬಿಲಾಂಗ್ಸ್ ಟು ಜೀಸಸ್ ಕ್ರೈಸ್ಟ್ ಅದು ಏಸುವಿಗೆ ಸಂಬಂಧಪಟ್ಟಂಥ ಸೇರಿದ ನಕ್ಷತ್ರ ನಾವು ಕೂಡ ನಕ್ಷತ್ರ ಆಗಬೇಕು ಏಸುವಿನ ಬಳಿಗೆ ಅನೇಕರನ್ನು ಕರೆದುಕೊಂಡು ಬರಬೇಕು ಯೇಸುವಿನ ಕಡೆಗೆ ಅನೇಕರನ್ನು ಆಕರ್ಷಿಸುವಂಥ ನಕ್ಷತ್ರವಾಗಿರಬೇಕು ನಾವು ಮಿಂಚುವ ಬೆಳಗುವ ನಕ್ಷತ್ರವಾಗಿ ಇರಬೇಕು ವಿ ಶುಡ್ ಬಿ ಎ ಮೂವಿಂಗ್ ಸ್ಟಾರ್ ನಾವು ಕದಲುವ ನಕ್ಷತ್ರವಾಗಿ ಇರಬೇಕು ಬೆಳಕು ಕೊಡುವ ನಕ್ಷತ್ರವಾಗಿರಬೇಕು ಅನೇಕರಿಗೆ ಒಂದು ನಿರೀಕ್ಷಣೆ ಕೊಡುವಂಥ ನಕ್ಷತ್ರ ಆಗಿರಬೇಕು ಆ ನಕ್ಷತ್ರ ಅವರನ್ನು ಸಂತೋಷಪಡುವಂತೆ ಮಾಡಿತು ಮನೆಯೊಳಕ್ಕೆ ಬಂದರು ಆ ಅದರ ತಾಯಿಯಾದ ಮರೆಯಳ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಗಂಟುಗಳನ್ನು ಬಿಚ್ಚಿ ಅದಕ್ಕೆ ಚಿನ್ನ ಧೂಪ ರಕ್ತ ಬೋಳಗಳನ್ನು ಕಾಣಿಕೆಯಾಗಿ ಕೊಟ್ಟರು ಆಮೇಲೆ ದೇವರು ಕನಸಿನಲ್ಲಿ ಅವರಿಗೆ ನೀವು ಹೆರೋತನ ಬಳಿಗೆ ನೀ ತಿರುಗಿ ಹೋಗಬಾರದೆಂದು ಅಪ್ಪಣೆ ಕೊಟ್ಟೋದರಿಂದ ಮತ್ತೊಂದು ದಾರಿ ಹಿಡಿದು ತಮ್ಮ ದೇಶಕ್ಕೆ ಹೊರಟು ಹೋದರು ಜಾಗ್ರತೆಯಿಂದ ಕೇಳಿಸ್ಕೊಳ್ಳಿ ಈ ಇನ್ಸಿಡೆಂಟ್ ನಮಗೆ ಬೇತ್ಲೆ ಹೇಮಿನಲ್ಲಿ ನಡೆದಿದಂಥ ಭಾವನೆ ಕಾಣುತ್ತದೆ ಆದರೆ ಆಳವಾಗಿ ನಾವು ಓದುವಾಗ ಅವರು ತನಗೆ ಮೋಸ ಮಾಡಿದರೆಂಬುದಾಗಿ ತಿಳಿಯುವುದಕ್ಕಾಗಿ ಒನ್ ಡೇ ಜರ್ನಿ ಒಂದು ದಿನದ ಪ್ರಯಾಣ ಎರುಸಲೇಮಿನಿಂದ ಬೇತ್ಲೆ ಹೆಮಿಗೆ ಎರುಸಲೇಮಿನಿಂದ ಬೇತ್ಲೆ ಒಂದು ದಿನದ ಪ್ರಯಾಣ ಒಂದು ದಿನದ ಒಳಗೆ ಉತ್ತರ ಬರಬೇಕು ಉತ್ತರ ಬರಲಿಲ್ಲ ಎಂಬುದಾಗಿ ಅವನು ತಿಳಿದ ನಂತರ ಎರಡು ವರ್ಷದ ಒಳಗಿನ ಎಲ್ಲ ಮಕ್ಕಳನ್ನು ಸಾಯಿಸುವ ಆಜ್ಞೆ ಕೊಟ್ಟನು ಇದು ನಾವು ನೋಡುವಾಗ ಯೇಸುಕ್ರಿಸ್ತ ಕ್ರಿಸ್ತ ಪ್ರಭು ಬೇತ್ಲೆ ಇಲ್ಲ ಏಸು ಕ್ರಿಸ್ತ ಪ್ರಭು ಇರುವಂಥ ಸ್ಥಳ ಬೆತ್ಲೆಹಂ ಅಲ್ಲ ಎಂದು ಬೈಬಲ್ ಪಂಡಿತರು ವಿಶ್ಲೇಷಿಸುತ್ತಾರೆ ಕೆಲವು ಸಂದರ್ಭದಲ್ಲಿ ಅಂಗೀಕರಿಸುವುದಕ್ಕೆ ಕಷ್ಟ ಆಗುತ್ತದೆ ಯಹುದ್ಯರು ತಮ್ಮ ರಕ್ಷಣನ್ನು ರಕ್ಷಕನನ್ನು ಕಂಡುಕೊಂಡರು ಯಹುದ್ಯರಿಗೆ ರಾಜನಾಗಿ ಕ್ರಿಸ್ತನು ಹುಟ್ಟಿದನು ಆದರೆ ಅವರು ನಕ್ಷತ್ರವನ್ನು ನೋಡಿ ಮನೆಯೊಳಕ್ಕೆ ಹೋದಾಗ ಪ್ರಭುವನ್ನು ನೋಡಿದರು ಪ್ರಭುವನ್ನು ನೋಡಿ ಕೊಟ್ಟಂಥ ಕೆಲಸ ಮಾಡಿದ ಕೆಲಸ ಏನಂದರೆ ಕಾಣಿಕೆ ಕೊಟ್ಟರು ಏಸು ಕ್ರಿಸ್ತ ಪ್ರಭುವನ್ನು ನೀನು ನೋಡಿದ ನಂಬಿಕೆಯಿಂದ ನೋಡಿದೆಯಾ ಅಡ್ಡ ಬೀಳುವುದನ್ನು ಕಲಿಯಬೇಕು ಹೃದಯ ಶುದ್ಧ ಇರುವವರು ಧನ್ಯರು ಅವರು ದೇವರನ್ನು ದರ್ಶಿಸುವರು ಯಾವಾಗ ನೀನು ಮಾನಸಾಂತರ ಹೊಂದುತ್ತೀಯೋ ರಕ್ಷಣೆ ಹೊಂದುತ್ತೀಯೋ ಯಾವಾಗ ಏಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುತ್ತೀಯೋ ನೂತನವಾಗಿ ಹುಟ್ಟುತ್ತೀಯೋ ಆ ಕ್ಷಣವೇ ನೀನು ಸಾಷ್ಟಾಂಗ ಬೀಳುವುದನ್ನು ಕಲಿಬೇಕು ಸಂಪೂರ್ಣವಾಗಿ ಸಮರ್ಪಣೆ ಮಾಡುವುದು ಏಸು ಕ್ರಿಸ್ತ ಪ್ರಭುವಿಗೆ ನಿನ್ನನ್ನು ನೀನು ಸಮರ್ಪಿಸಬೇಕು ಸಂಪೂರ್ಣವಾಗಿ ಅವರು ಮೂರು ರೀತಿಯಾದ ಕಾಣಿಕೆ ಕೊಟ್ಟರು ಗಂಟುಗಳನ್ನು ಬಿಚ್ಚಿದರು ಚಿನ್ನ ಧೂಪ ರಕ್ತಬೋಳಗಳನ್ನು ಕಾಣಿಕೆಯಾಗಿ ಕೊಟ್ಟರು ಬಂಗಾರ ಧೂಪ ರಕ್ತಬೋಳ ರಾಚನೆಗೆ ದೈವತ್ವಕ್ಕೆ ಶಿಲುಬೆ ಶ್ರಮಕ್ಕೆ ಇದು ಉದಾಹರಣೆಯಾಗಿ ಇದೆ ದೇವರಾಗಿ ಆರಾಧಿಸಲ್ಪಟ್ಟನು ಧೂಪ ಬಂಗಾರ ರಾಜ ಮತ್ತು ರಕ್ತಬೋಳ ಆತನ ಶಿಲುಬೆಗೆ ಸಾಕ್ಷಿ ಆತನು ರಾಜನು ದೇವರು ರಕ್ಷಕನು ಎಂದು ಈ ಮೂರು ಕಾಣಿಕೆಗಳು ಯೇಸು ಕ್ರಿಸ್ತನ ಕುರಿತಾಗಿ ಈ ಕಾಣಿಕೆ ತಿಳಿಸುತ್ತಾ ಇದೆ ಆತನು ನರರಿಗೆ ರಾಜನಾಗಿ ಬಂದವನು ನರನಾಗಿ ಇದ್ದರೂ ದೇವರು ಶಿಲುಬೆಯಲ್ಲಿ ರಕ್ಷಕನಾದನು ಈ ಮೂರು ಕೂಡ ವಸ್ತುಗಳು ಯೇಸು ಕ್ರಿಸ್ತನು ಯಾರೆಂಬುದಾಗಿ ನಮಗೆ ಸ್ಪಷ್ಟವಾಗಿ ತಿಳಿಸುತ್ತದೆ ರಾಜ ದೇವರು ಮತ್ತು ರಕ್ಷಕನು ಆಮೇಲೆ ದೇವರು ಕನಸಿನಲ್ಲಿ ಅವರಿಗೆ ಹೆರೋದನ ಬಳಿಗೆ ತಿರುಗಿ ಹೋಗಬಾರದೆಂದು ಅಪ್ಪಣೆ ಕೊಟ್ಟದ್ದರಿಂದ ಅವರು ಮತ್ತೊಂದು ದಾರಿಯಿಂದ ತಮ್ಮ ದೇಶಕ್ಕೆ ಹೊರಟು ಹೋದರು ಅವರು ಬಂದಂಥ ದಾರಿ ಒಂದಾದರೆ ಹೋದ ದಾರಿ ಮತ್ತೊಂದು ಅವರ ಹಳೆ ಮಾರ್ಗ ಬೇರೆ ಅವರು ಹೊಸ ಮಾರ್ಗದಲ್ಲಿ ಹೋಗುತ್ತಿದ್ದಾರೆ ಯೇಸುವಿನ ಬಳಿಗೆ ಬಂದವರ ಮಾರ್ಗ ಬದಲಾಗುತ್ತದೆ ಯು ವಿಲ್ ಎಂಟರ್ ಇಂಟು ನ್ಯೂ ರೋಡ್ ನ್ಯೂ ವೇಸ್ ಇನ್ ಯುವರ್ ಲೈಫ್ ನೂತನವಾದ ಹೊಸದಾದ ಮಾರ್ಗದಲ್ಲಿ ಪ್ರವೇಶಿಸುತ್ತಿದ್ದಾರೆ ಇದು ನಾವು ಕಲಿಯಬೇಕು ಅಸ್ ಹಳೆ ಒಡಂಬಡಿಕೆ ಅಲ್ಲ ಹಿಂದೆ ನೋಡುವ ಹ ಮಾರ್ಗ ಅಲ್ಲ ಇರೋದನ ಮಾರ್ಗ ಅಲ್ಲ ನೂತನ ಮಾರ್ಗ ದೇವರಿಂದ ಬೋಧಿಸಲ್ಪಟ್ಟವರಾಗಿ ಮತ್ತಾಯ ಸುವಾರ್ತೆ ಇಪ್ಪತ್ತೊಂದನೇ ಅದೇ ಕೊನೆ ಭಾಗದಲ್ಲಿ ಅದೇ ಹೇಳ್ತದೆ ಯಾವ ಅಗ್ನೆಗಳನ್ನು ಹೇಳಿದೆನೋ ಅದನ್ನು ಕೈಕೊಂಡು ನಡುವುದಕ್ಕೆ ಅವರಿಗೆ ಆಜ್ಞಾಪಿಸಿರಿ ಅವರಿಗೆ ಬೋಧಿಸಿರಿ ಎಂದು ಹೇಳಿದನು ನೂತನವಾದ ಮಾರ್ಗ ನೂತನವಾದ ಬೋಧಿಸಲ್ಪಟ್ಟಂಥ ಮಾರ್ಗದಲ್ಲಿ ಅವರು ಹೋದರು ನೀವು ಬೋಧಿಸಲ್ಪಡುತ್ತಾ ಇದ್ದೀರ ನೂತನ ಮಾರ್ಗದಲ್ಲಿ ಹೋಗು ಹಳೆಯ ಮಾರ್ಗ ನಿನ್ನ ಮನಸ್ಸಿನಿಂದ ವಿನಿಯೋಗಿಸಿದ ಮಾರ್ಗವನ್ನು ಬಿಟ್ಟು ಆತ್ಮೀಕ ಮಾರ್ಗದಲ್ಲಿ ಹೊಸ ಮಾರ್ಗದಲ್ಲಿ ಹೋಗಬೇಕು ಅವರ ಮನಸ್ಸು ಬದಲಾಗುತ್ತಾ ಇದೆ ಅವರ ಮನಸ್ಸುಗಳನ್ನು ಹೊಸ ಮನಸ್ಸುಗಳಾಗಿ ಪರಿಶುದ್ಧರಾಗಿ ಸಂತೋಷವುಳ್ಳವರಾಗಿ ಹೋಗುವ ಹಾಗೆ ದೇವರು ಮಾಡುತ್ತಿದ್ದಾನೆ ಅವರು ಹೋದ ಮೇಲೆ ಕರ್ತನ ದೂತನು ಯೋಸೆಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡನು ನೀನು ಎದ್ದು ಈ ಕೂಸನ್ನು ಇದರ ತಾಯಿಯನ್ನು ಕರಕೊಂಡು ಐಗುಪ್ತ ದೇಶಕ್ಕೆ ಓಡಿ ಹೋಗಿ ನಾನು ನಿನಗೆ ಹೇಳುವ ತನಕ ಅಲ್ಲೇ ಇರುವು ಇರೋದನು ಈ ಕೂಸನ್ನು ಕೊಲ್ಲಬೇಕೆಂದು ಅದನ್ನು ಹುಡುಕುತ್ತಿರುವನು ಅಂದನು ಆಗ ಅವನು ಎದ್ದು ಕೂಸನು ಅದರ ತಾಯಿಯನ್ನು ರಾತ್ರಿ ವೇಳೆಯಲ್ಲಿ ಕರಕೊಂಡು ಐಗುಪ್ತ ದೇಶಕ್ಕೆ ಹೊರಟು ಹೋಗಿ ಇರೋದನು ತೀರಿ ಹೋಗುವ ತನಕ ಅಲ್ಲೇ ಇದ್ದನು ಐಗುಪ್ತ ದೇಶದಲ್ಲಿ ಎಷ್ಟು ವರ್ಷ ಇದ್ದಾನಂತ ಬರ್ತಿಲ್ಲ ಓಶೆಯ ಪ್ರವಾದಿ ಹೇಳಿದ್ದಾನೆ ಇಸ್ರೇಲನ ಬಾಲಕನಾಗಿರುವಾಗಲೇ ಐಗುಪ್ತ ದೇಶದಿಂದ ನನ್ನ ಮಗನನ್ನು ಕರೆದನು ಈ ಪ್ರವಾದನ ನೆರವೇರುವ ಹಾಗೆ ಐಗುಪ್ತಕ್ಕೆ ಹೋದನು ಐಗುಪ್ತಕ್ಕೆ ಹೋಗ್ಬೇಕಂದ್ರೆ ದೇವರ ಆಜ್ಞೆ ಅಲ್ಲಿಂದ ಬರಬೇಕಂದ್ರೆ ಇರೋದನ್ನು ಸಾಯಬೇಕು ಹೆರೋದನು ತೀರಿ ಹೋದ ನಂತರ ದೂತನು ಯೋಸೆಫನೊಟ್ಟಿಗೆ ಮಾತನಾಡಿ ಐಗುಪ್ತ ದೇಶದಿಂದ ಮತ್ತೆ ಬರಮಾಡುತ್ತಾ ಇದ್ದಾನೆ ದೇವರು ಈ ರೀತಿಯಾಗಿ ಐಗುಪ್ತ ದೇಶದಿಂದ ಯೇಸುವನ್ನು ಕರೆಯುತ್ತಾ ಇದ್ದಾನೆ ಪ್ರಭುವಿನ ದೂತ ಒಂದು ಸಾಕ್ಷಾತ್ಕಾರ ನಮಗೆ ಇಲ್ಲಿ ಆಶ್ಚರ್ಯಕರವಾಗಿ ಕಾಣುತ್ತದೆ ನೀವು ಈ ವೃತ್ತಾಂತವೆಲ್ಲ ನೋಡುವಾಗ ಯೇಸುವಿನ ಜನನ ವೃತ್ತಾಂತ ಸಂದರ್ಭದಲ್ಲಿ ಗಬ್ರಿಯಲ ದೂತನಿಗೆ ಮೊಟ್ಟ ಮೊದಲ ಕನ್ನೆಯಾದ ಮರಿಯಳ ಬಳಿಗೆ ಹೋಗಿ ಸಮಾಚಾರ ಹೇಳಬೇಕೆಂಬುದಾಗಿ ಆಜ್ಞೆ ಕೊಟ್ಟನು ಆಜ್ಞೆ ಮೇರೆಗೆ ಹೋದಿ ಅಲ್ಲಿ ಮೊದಲ ಸಾಕ್ಷಿ ಬರೆಯಲಾಗಿದೆ ನಂತರ ಸ್ವಪ್ನದಲ್ಲಿ ಯೂಸೇಫನಿಗೆ ಮರೆಯಳ ಕುರಿತಾಗಿ ಹೇಳಿ ಸರಿಸಿ ಎಂದು ಹೇಳಿದನು ಇದೆಲ್ಲದಕ್ಕಿಂತ ಮುಂಚಿತವಾಗಿ ಮರಳಿಗೆ ಕಾಣಿಸೋದಕ್ಕಿಂತ ಮುಂಚಿತವಾಗಿ ಜಕ್ಕರ್ಯನಿಗೆ ದೇವರ ಆಲಯದಲ್ಲಿ ಕಾಣಿಸಿಕೊಂಡು ಜಾನ್ ದ ಬ್ಯಾಪ್ಟಿಸ್ಟ್ ಸ್ನಾನಿಕನಾದ ಯೋಹಾನನ ಜನನದ ಕುರಿತಾಗಿ ತಿಳಿಸಿದನು ಈಗ ಹೇರೋದನು ಮಗುವನ್ನು ಸಾಯಿಸಬೇಕೆಂದು ನೋಡುತ್ತಾ ಇದ್ದಾನೆ ಅಗುಪ್ತ ದೇಶಕ್ಕೆ ಹೋಗು ಅಲ್ಲಿ ವಾಸಿಸು ನಂತರ ಮತ್ತೆ ಹಿಂದೆ ತಿರುಗಿ ಬರಬೇಕೆಂಬುದಾಗಿ ಹೇಳುತ್ತಿದ್ದಾನೆ ಈ ವಿಧ ನೋಡುವಾಗ ಏಸು ಜನನ ಸಂದರ್ಭದಲ್ಲಿ ದೇವ ದೂತನು ಅನೇಕ ಸಂದರ್ಭಗಳಲ್ಲಿ ಪ್ರತ್ಯಕ್ಷವಾಗಿ ಅವರನ್ನು ನಡೆಸುತ್ತಿದ್ದಾನೆ ಹದಿನೈದನೇ ವಾಕ್ಯ ಹೊರಟು ಹೋಗಿ ಇರೋದನ್ನು ತೀರಿ ಹೋಗುವ ತನಕ ಅಲ್ಲೇ ಇದ್ದನು ಇದರಿಂದ ನನ್ನ ಮಗನನ್ನು ಅಯುಕ್ತ ದೇಶದಿಂದ ಕರೆದೆನೆಂದು ಕರ್ತನು ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರಿ ಇರೋದನ್ನು ಎಷ್ಟು ಕಾಲ ಬದುಕಿದಾನೋ ನಮಗೆ ಗೊತ್ತಿಲ್ಲ ಆದುದರಿಂದ ಸಾಯಿಸುತ್ತಾ ಇದ್ದಾನೆ ಸಾಯಿಸುವುದಕ್ಕೆ ಆಜ್ಞೆ ಕೊಟ್ಟಿದ್ದಾನೆ ಈ ಸಂಗತಿಗಳನ್ನು ದೂತನು ಹೇಳುತ್ತಾ ಇದ್ದಾನೆ ಹಿರೋಧನು ಮಗುವನ್ನು ಸಾಯಿಸುವುದಕ್ಕೆ ಎದುರು ನೋಡುತ್ತಿದ್ದಾನೆ ಹುಡುಕುತ್ತಾ ಇದ್ದೇನೆ ಎಲ್ಲ ಸಂಗತಿಗಳನ್ನು ಕರ್ತನ ದೂತನು ಯೋಸೆಫನಿಗೆ ತಿಳಿಸುತ್ತಿದ್ದಾನೆ ಅದು ಕ್ರಿಯಾರೂಪವಾಗಿ ಅಲ್ಲ ಹುಡುಕುತ್ತಾ ಇದ್ದಾನೆ ಅನ್ನುವಂಥ ಸಂಗತಿ ಹಿರೋಧನು ಮಗುವನ್ನು ಸಾಯಿಸುವುದಕ್ಕೆ ಹುಡುಕುತ್ತಾ ಇದ್ದಾನೆ ಯೂಸೆಫನು ಆ ಮಗುವನ್ನು ಕರೆದುಕೊಂಡು ಹೊರಟು ಹೋದನು ನನ್ನ ಮಗನನ್ನು ಐಗುಪ್ತ ದೇಶದೊಳಗಿಂದ ಕರೆದನು ಕರ್ತನು ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರಿತು ಪ್ರವಾದನೆ ಈ ರೀತಿಯಾಗಿ ನೆರವೇರುತ್ತಾ ಇದೆ ಐಗುಪ್ತದ ಚೊಚ್ಚಲ ಮಗನಾಗಿ ಐಗುಪ್ತ ದೇಶದಲ್ಲಿ ಇಸ್ರೇಲನ ಚೊಚ್ಚಲ ಮಗನಾಗಿ ಭಾವಿಸಿದನು ಕರೆದನು ಐಗುಪ್ತ ದೇಶದಿಂದ ಕರೆತೆ ಕರೆದನು ಪ್ರವಾದನೆ ನೆರವೇರುವ ಹಾಗೆ ಇದು ನೆರವೇರಿತು ಹದಿನಾರು ಆಗ ಹೆರೋದನು ತನಗೆ ಜೋಯಿಸರು ಮೋಸ ಮಾಡಿದರೆಂದು ತಿಳಿದು ಬಹಳ ಸಿಟ್ಟಾದನು ಆಳುಗಳನ್ನು ಕಳಿಸಿ ತಾನು ಜೋಯಿಸರಿಂದ ತಿಳುಕೊಂಡ ಕಾಲಕ್ಕೆ ಸರಿಯಾಗಿ ಬೇತ್ಲೆ ಹೇಮಿನಲ್ಲಿಯೂ ಅದರ ಎಲ್ಲ ನೆರೆಹೊರೆ ಹಳ್ಳಿಗಳಲ್ಲಿಯೂ ಎರಡು ವರ್ಷದೊಳಗಿನ ಗಂಡುಕೂಸುಗಳಲ್ಲೆಲ್ಲನ್ನು ಕೊಲ್ಲಿಸಿದನು ನೋಡಿ ಜೋಯಿಸರ ಮೇರೆಗೆ ಜೋಯಿಸರು ತಿಳಿಸಿದ ಕಾಲಕ್ಕೆ ಅನುಸಾರವಾಗಿ ಅಂದರೆ ಎರಡು ವರ್ಷ ಅದೇ ಕಾರಣ ಎರಡು ವರ್ಷದ ಒಳಗಿನ ಮಕ್ಕಳನ್ನು ಸಾಯಿಸುವುದಕ್ಕೆ ಹೆರೋದನ ಆಜ್ಞಾಪಿಸಿದನು ಅವರು ಎಲ್ಲಿ ಗೊತ್ತಿಲ್ಲ ಮಗು ಹುಟ್ಟಿ ಎರಡು ವರ್ಷ ಆಗಿದೆ ಅನ್ನುವಂಥ ಭಾವನೆ ಕಾಲದ ಕುರಿತಾಗಿ ವಿವರದ ಕುರಿತಾಗಿ ರೋಧ ಅರಸನು ಭಾವಿಸಿದನು ಅದಕ್ಕೆ ಎರಡು ವರ್ಷದ ಒಳಗಿನ ಮಕ್ಕಳನ್ನು ಸಾಯಿಸಿದನು ಎರಮಿಯ ಗ್ರಂಥ ಮೂವತ್ತೊಂದನೇ ಅಧ್ಯಾಯ ಹದಿನೇಳನೇ ವಾಕ್ಯ ಒಂದು ಸಾರಿ ನಾವು ನೋಡೋಣ ಎರಮಿಯ ಮೂವತ್ತೊಂದನೇ ಅಧ್ಯಾಯ ಹದಿನೈದನೇ ವಾಕ್ಯದಲ್ಲಿ ಒಂದು ಮಾತು ಬರೆಯಲಾಗಿದೆ ಅದೇನೆಂದರೆ ರಾಮದಲ್ಲಿ ಬೊಬ್ಬೆ ಕೇಳಿಸಿತು ಅನ್ನುತ್ತಾ ಇದ್ದಾನೆ ಅಳುವಿಕೆಯು ಬಹುಗೋಳಾಟ ಉಂಟಾದವು ರಾ ಹೇಳಲು ತನ್ನ ಮಕ್ಕಳಿಗೋಸ್ಕರ ಹತ್ತೊಂದು ಅವರು ಇಲ್ಲದೆ ಹೋದದ್ದಕ್ಕಾಗಿ ಸಮಾಧಾನ ಹೊಂದಲೊಲ್ಲದೆ ಇದ್ದಳು ಅನ್ನುವಂಥ ಪ್ರವಾದನೆ ಮಾತುಗಳು ಇಲ್ಲಿ ನೆರವೇರುತ್ತಾ ಇದೆ ಅದನ್ನು ಇಲ್ಲಿ ಬರೀತಾ ಇದ್ದಾನೆ ರಾ ಹೇಳಲು ತನ್ನ ಮಕ್ಕಳ ವಿಷಯವಾಗಿ ಅಳುತ್ತಾ ಇದ್ದಾಳೆ ಸಮಾಧಾನ ಹೊಂದಲೊಲ್ಲದೆ ಇದ್ದಾಳೆ ಅನ್ನುವಂಥ ಮಾತುಗಳು ಎರೆಮೆಯನ ಪ್ರವಾದನೆ ಮಾತುಗಳು ಇಲ್ಲಿ ನೆರವೇರುತ್ತಾ ಇದೆ ಇಸ್ರೇಲ್ ದೇಶ ಏನಾಗಿದೆ ಅಂತೆ ಮಕ್ಕಳು ಇಲ್ಲದೆ ಇರುವುದರಿಂದ ಅಳುತ್ತಾ ಇದೆ ಮಹಾರೋದನೆ ಬಹು ಗೋಳಾಟ ಉಂಟಾಗಿದೆ ಮಹಾರೋದನೆ ಎರಡು ವರ್ಷಗಳ ಒಳಗಿನ ಗಂಡು ಮಕ್ಕಳನ್ನು ಸಾಯಿಸುವಾಗ ಬಹಳ ವೇದನೆ ಬಹಳ ವೇದನೆ ಸಮಾಧಾನ ಹೊಂದಲಲ್ಲದೇ ಇದ್ದಾರೆ ಎರೆಮೆಯನ ಮೂಲಕವಾಗಿ ಹೇಳಲ್ಪಟ್ಟಂಥ ಈ ಪ್ರವಾದನೆ ಮಾತು ನೆರವೇರಿತು ನೀವು ಗಮನಿಸಿ ಐಗುಪ್ತದಿಂದ ಮಗನನ್ನು ಕರೆದನು ಓಶಯ್ಯ ಹೇಳಿದ ಪ್ರವಾದನೆ ನೆರವೇರಿತು ಬೇತ್ಲೆ ಹುಟ್ಟುವನು ಎಂಬುವಂಥ ವಾಕ್ಯ ಬಂದಾಗ ಮೀಕ ಹೇಳಿದ ಮಾತು ನೆರವೇರಿತು ಎಷ್ಟಯ್ಯ ಹೇಳಿದ ಕನ್ನಿಕೆ ಗರ್ಭವತಿ ಆಗುತ್ತದೆ ಅನ್ನುವಂಥ ಪ್ರವಾದನೆ ಮಾತು ನೆರವೇರಿತು ಇಮ್ಯಾನ್ಯುವೆಲ್ ಎಂದು ಹೆಸರಿಡುವರು ಆ ಪ್ರವಾದನೆ ನೆರವೇರಿತು ಯೇಸು ಕ್ರಿಸ್ತನು ಹುಟ್ಟಿದ ಸಂದರ್ಭದಲ್ಲಿ ಎಷ್ಟು ಪ್ರವಾದನೆಗಳು ನೆರವೇರಿತು ಅಂತ ಒಂದು ಸಾರಿ ನೋಡೋಣ ಹದಿನೆಂಟನೇ ವಾಕ್ಯ ಹತ್ತೊಂಬತ್ತು ವಿರೋಧನು ತೀರಿ ಹೋದ ಮೇಲೆ ಐಗುಪ್ತ ದೇಶದಲ್ಲಿ ಕರ್ತನ ದೂತನು ಯೋಸೆಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಇದು ಆರನೇ ಬಾರಿಗೆ ಈ ದೂತನು ಪ್ರತ್ಯಕ್ಷನಾಗುತ್ತಾ ಇರುವುದು ನೀನು ಎದ್ದು ಕೂಸನಾದರೂ ತಾಯಿಯನ್ನು ಕರ್ಕೊಂಡು ಇಸ್ರಾಲ್ ದೇಶಕ್ಕೆ ಹೋಗು ಕೂಸಿನ ಪ್ರಾಣವನ್ನು ತೆಗೆಯಬೇಕೆಂದಿದ್ದವರು ಸತ್ತು ಹೋದರು ಎಂದು ಹೇಳಿದನು ಟೆಲಿವಿಷನ್ ಮೂಲಕ ವಾರ್ತಾಪತ್ರಿಕೆಗಳ ಮೂಲಕ ಇಂಟರ್ನೆಟ್ಗಳ ಮೂಲಕ ಯೂಟ್ಯೂಬ್ಗಳು ಇಲ್ವಲ್ಲ ಆ ಕಾಲದಲ್ಲಿ ದೇಶಕ್ಕೆ ದೇಶವೇ ಸಮಾಚಾರ ತಿಳಿಯಬೇಕಾದ್ರೆ ಸಾಧಾರಣ ವಿಷಯ ಅಲ್ಲ ಯಾವಾಗ ಹೆರೋದನು ಸತ್ತು ಹೋದನೋ ಬೇಗನೆ ದೇವದೂತನ ದರ್ಶನದಲ್ಲಿ ಯೋಸೆಫನೊಟ್ಟಿಗೆ ಮಾತನಾಡುತ್ತಿದ್ದಾನೆ ನೀನು ಎದ್ದು ಕೂಸನ್ನು ಅದರ ತಾಯಿಯನ್ನು ಕರಕೊಂಡು ಕೂಸನ್ನು ತಾಯಿಯನ್ನು ಎಂದು ಹೇಳಿದ್ದಾನೆ ನಿನ್ನ ಹೆಂಡತಿ ಎಂದು ಹೇಳಲಿಲ್ಲ ನಿನ್ನ ಮಗು ಅಂತೂ ಹೇಳಲಿಲ್ಲ ಕೂಸನ್ನು ಕೂಸಾಗಿ ಅನುಗ್ರಹಿಸಲ್ಪಟ್ಟಂಥ ಪ್ರಭು ಸಂರಕ್ಷಕನಾಗಿ ಯೂಸೆಫನನ್ನು ದೇವರಿಟ್ಟನು ಅವರನ್ನು ಕರಕೊಂಡು ಇಸ್ರೇಲ್ ದೇಶಕ್ಕೆ ಹೋಗು ಕೂಸಿನ ಪ್ರಾಣವನ್ನು ತೆಗೆಯಬೇಕೆಂದಿದ್ದವರು ಸತ್ತು ಹೋದರು ಎಂದು ಹೇಳಿದನು ಎಷ್ಟು ಸತ್ಯವಾದ ಮಾತು ಇಸ್ರೇಲ್ ದೇಶದಲ್ಲಿ ಇರುವಾಗ ಐಗುಪ್ತ ದೇಶಕ್ಕೆ ಓಡಿ ಹೋಗು ಅಂದರೆ ಓಡಿ ಹೋದನು ಐಗುಪ್ತ ದೇಶದಲ್ಲಿ ಇಸ್ರೇಲ್ಗೆ ಬಾ ಎಂಬುದಾಗಿ ಹೇಳಿದಾಗ ಬಂದ ಅಂದರೆ ದೇವರು ಹೇಳಿದ ಮಾತಿಗೆ ಒಳಗಾಗುವ ವಿಧೇರಾಗುವ ಮನಸ್ಸು ಯೋಸೆಫನ್ನು ಹೊಂದಿದ್ದನು ಅದಕ್ಕೆ ಆ ಕುಟುಂಬವನ್ನು ಆರಿಸಿಕೊಂಡನು ಆದರೆ ಇಸ್ರೇಲ್ ದೇಶಕ್ಕೆ ಮಗುವನ್ನು ಕರೆದುಕೊಂಡು ಹೋದಾಗ ಅರ್ಕೆಲಾಯನು ತನ್ನ ತಂದೆಯಾದ ಹೆರೋದನಿಗೆ ಬದಲಾಗಿ ಯೂದಾಯವನ್ನು ಆಳುತ್ತಾನೆಂದು ಕೇಳಿ ಅಲ್ಲಿಗೆ ಹೋಗೋದಕ್ಕೆ ಹಂಚಿದನು ಮತ್ತೆ ಯೂದಾಯ ಪ್ರಾಂತಕ್ಕೆ ಹೋಗಬೇಕು ಅನ್ನೋದಕ್ಕೆ ಯರೋದ ಮಗನಾದ ಅರಕೆಲಾಯನ್ನು ಅಳವಿಕೆ ಇದ್ದಾನೆ ಆದುದರಿಂದ ಸ್ವಲ್ಪ ಯೋಚನೆ ಮಾಡುತ್ತಾ ಇದ್ದಾನೆ ಅಲ್ಲಿಗೆ ಹೋಗೋದಕ್ಕೆ ಭಯಪಟ್ಟು ಅಲ್ಲಿ ವಾಸ ಮಾಡಿದನು ಭಯಪಟ್ಟನು ಆಗ ಅವನು ಕನಸಿನಲ್ಲಿ ದೇವರ ಅಪಣೆ ನೊಂದಿ ಗಲೀಲಿಗೆ ಹೋದನು ಎಂಬ ಊರಿಗೆ ಬಂದು ಅಲ್ಲಿ ಮನೆ ಮಾಡಿಕೊಂಡು ಇದ್ದನು ನಜರೇತ್ ಅನ್ನುವಂಥ ಊರು ಬಹಳ ಪ್ರಮಾದಕರವಾದ ಜಸ್ಟ್ ಲೈಕ್ ಟುವರ್ಡ್ ಪುರಮನ್ ಇನ್ ಇಂಡಿಯಾ ಅಂದರೆ ಈ ಊರು ಒಂದು ಸ್ಟುವರ್ಟ್ ಪುರ ಎಂಬುದಾಗಿ ನೋಡ್ತೇವೆ ನಜರೇತಿನಿಂದ ಏನಾದರೂ ಬರುವುದೇ ಅನ್ನುವಂಥ ಪ್ರಶ್ನೆ ನಮಗೆ ನಥಾನ ಏಲನು ಮಾತನಾಡುತ್ತಾ ಇದ್ದಾನೆ ಕರೆದಾಗ ನಜರೇತಿನಿಂದ ಒಳ್ಳೆಯದು ಯಾವುದು ಬರೋದಿಲ್ಲ ಅಂತ ಇದರ ಅರ್ಥ ಆ ಪ್ರಾಂತಕ್ಕೆ ಏಸು ದೇವರ ಅಪ್ಪಣೆ ಮೇರೆಗೆ ಓದನು ಪಾಪಾತ್ಮರ ಊರಿಗೆ ಅವರು ಹೋದರು ಈ ಒಂದು ಜೀವಿತ ವಿಚಿತ್ರವಾದದ್ದು ದೇವರಿಂದ ಬೋಧಿಸಲ್ಪಟ್ಟವನಾಗಿ ಹೋದನು ಯೋದಯಕ್ಕೆ ಹೋಗೋದಕ್ಕೆ ಯೋಸೆಫನ್ನು ಭಯಪಟ್ಟನು ಗಲೀಲಾಯಕ್ಕೆ ಹೋಗು ಅಂತ ದೇವರು ಹೇಳಿದ ಗಲೀಲಾಯದಲ್ಲಿ ಅಲ್ಲಿಂದ ನಜರೇತಿಗೆ ಊರಿಗೆ ಹೋಗಿ ಅಲ್ಲಿ ಮನೆ ಮಾಡಿಕೊಂಡು ಇದ್ದನು ನಜರಾಯನೆಂಬ ಹೆಸರು ಆತನಿಗೆ ಬರುವುದು ಎಂಬುದಾಗಿ ಪ್ರವಾದಿಗಳಿಂದ ಹೇಳಿಸಿರುವ ಮಾತು ನೆರವೇರಿತು ನಜರೇತಿನಲ್ಲಿ ಆತನ ನಿವಾಸ ಇರುತ್ತದೆ ಅಂತ ಪ್ರವಾದನೆಗಳು ಇಲ್ಲ ಪ್ರವಾದಿಗಳು ಹೇಳಿದ ಮಾತು ಈಸು ಇರುತ್ತಾನೆ ಎಲ್ಲಿ ಈ ವಾಕ್ಯಗಳು ಕಾಣುವುದಿಲ್ಲ ಮೊದಲೇ ಹೇಳಿದ ಮಾತು ಮತ್ತಾಯನ ಸುವಾರ್ತೆಯಲ್ಲಿ ಬರಲ್ಪಟ್ಟಿದೆ ದೇವರಲ್ಲಿ ಮನೆ ಮಾಡಿಕೊಳ್ಳೋದಕ್ಕೂ ದೇವರಲ್ಲಿ ಆಜ್ಞಾಪಿಸಿದ್ದಾನೆ ಎರಡನೇ ಅಧ್ಯಾಯ ಎಲ್ಲ ನಾವು ನೋಡುವಾಗ ದೈವಿಕ ನಡೆಸುವಿಕೆ ಕಾಣಿಸಲ್ಪಟ್ಟು ಮಾನವ ಮನಸ್ಸಿನ ಮೂಲಕ ನಡೆಸಲ್ಪಡುವ ರೀತಿಯನ್ನು ನಾವು ನೋಡುತ್ತೇವೆ ಅವರು ಯೋಸೆಫನು ಭಯಪಟ್ಟನು ಅದನ್ನು ಕೂಡ ನಾವು ನೋಡುತ್ತೇವೆ ಈ ಅದೆಲ್ಲ ನಾವು ಕಲಿಯುವಂಥ ವಿಷಯ ಏನಂದರೆ ಕ್ರಿಸ್ತನು ಜನಿಸುವಾಗ ಆತನು ರಾಜಾದಿ ರಾಜನು ರಕ್ಷಕನು ಎಂಬುವಂತಾಗಿ ನಾವು ನೋಡುತ್ತೇವೆ ಮೂಡನ ದೇಶದ ಎರುಸಲೇಮಿನಲ್ಲೇ ಅಲ್ಲ ಮೂಡನ ದೇಶದ ಜೋಯಿಸರು ರಾಜರು ಎಲ್ಲರೂ ಆತನಿಗೆ ಅಡ್ಡ ಬಿದ್ದರು ಯೋಸೆಫನ ಜೀವಿತವನ್ನು ದೇವರು ಆ ಕೂಸನ್ನು ಸಂರಕ್ಷಣೆ ಮಾಡುವಂಥ ಕಾರ್ಯಕ್ಕೆ ದೇವರು ಉಪಯೋಗಿಸಿದನು ಯೇಸು ಸ್ವಾಮಿ ರಕ್ಷಕನಾಗಿ ನಮಗೆ ಕಾಣುತ್ತಾ ಇದ್ದಾನೆ ಎರಡನೇ ಹದೆಯವನ್ನು ನಾವು ಮುಗಿಸಿದ್ದೇವೆ